ದೆಹಲಿ ಚಲೋಗೆ ತೆರಳ್ತಾ ಇದ್ದ ಕರ್ನಾಟಕದ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಧ್ಯಪ್ರದೇಶದ ಭೋಪಾಲ್ ಬಳಿ ರೈಲನ್ನ ತಡೆದಿದ್ದಾರೆ ಪೊಲೀಸರು. ರೈಲಲ್ಲಿದ್ದ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಪತ್ನಿಗೆ ಗಾಯ ಆಗಿದೆ. ಪೊಲೀಸರು ವಶಕ್ಕೆ ಪಡೆಯೋ ವೇಳೆ ಕೆಳಗೆ ಬಿದ್ದು ಗಾಯಗೊಂಡ್ರು ಪದ್ಮಾ ಕುರುಬೂರು ಶಾಂತಕುಮಾರ್. ಕುರುಬೂರು ಶಾಂತಕುಮಾರ್ ಅವರ ಪತ್ನಿಗೆ ತಲೆ ಗಾಯ ಆಗಿದೆ. ಪೊಲೀಸರು ವಶಕ್ಕೆ ಪಡೆಯೋ ವೇಳೆ ರಾಜ್ಯದ ಹಲವು ರೈತರಿಗೆ ಗಾಯ ಆಗಿದೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಬಹಳ ದೊಡ್ಡ ಮಟ್ಟದಲ್ಲಿ ರೈತರು ಕಹಳಿಯನ್ನ ಮೊಳಗಿಸೋದಕ್ಕೆ ದೆಹಲಿಯತ್ತ ಧಾವಿಸ್ತಾ ಇದ್ದಾರೆ, ಕರ್ನಾಟಕದಿಂದಲೂ ಸಾಕ್ತಾ ಇದ್ದಾರೆ. ಆದ್ರೆ ಅಂತ ಸಂದರ್ಭದಲ್ಲಿ ಕುರುಬೂರು ಶಾಂತಕುಮಾರ್ ಅವರ ಪತ್ನಿಗೆ ಗಾಯ ಆಯ್ತಾ? ಏನ್ ನಡೀತು ಅಲ್ಲಿ? ರೈಲನ್ನು ತಡೆಯುವಂತ ಸಂದರ್ಭದಲ್ಲಿ ಆದಂತದ್ದು ಅಲ್ಲಿ ನಡೆದದ್ದೇನು? ಪ್ರತಿಮಾ, ಇದೇ ಕರೆ ಕೊಟ್ಟ ಅಂದ್ರೆ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ದೆಹಲಿಯತ್ತ ಧಾವಿಸ್ತಾ ಇದ್ರು. ಕರ್ನಾಟಕದಿಂದ ಮೈಸೂರು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಈ ಭಾಗದಿಂದ ಎಲ್ಲ ರೈತರು, ಹೆಚ್ಚು ಕಡಿಮೆ ಒಂದು 100 ಜನ ರೈತರು ರೈಲು ಮೂಲಕ ಬರ್ತಾ ಇರುವಂತ ಸಂದರ್ಭದಲ್ಲಿ ಭೋಪಾಲ್ ಬಳಿ ಪೊಲೀಸರು ತಡೀತಾರೆ ಈ ರೈತರ. ಇದನ್ನ ನೋಡಿ ಅಷ್ಟೊತ್ತಿಗೆ ಸರ್ಕಾರದಿಂದಲೂ ಕೂಡ ಮಾಹಿತಿ ಹೋಗಿರುತ್ತೆ ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ, ಎಲ್ಲವನ್ನು ಕೂಡ ಅವರನ್ನ ಬಂಧಿಸುವಂತ ಕೆಲಸ ಆಗಬೇಕು ಅಥವಾ ವಶಕ್ಕೆ ಪಡೆಯುವಂತ ಕೆಲಸ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಕಡೆನೂ ಕೂಡ ಬಂಧಿಸುವಂತ ಕೆಲಸ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಭೋಪಾಲ್ ಬಳಿ ಅಲ್ಲಿನ ಪೊಲೀಸರು ಆ ರೈತರನ್ನ ಅಂದ್ರೆ ಇನ್ಕ್ಲೂಡಿಂಗ್ ಪದ್ಮಾ ಅವರನ್ನು ಸೇರಿದಂತೆ ಕುರುಬೂರು ಶಾಂತಕುಮಾರ್ ಅವರ ಪತ್ನಿ ಅವರನ್ನು ಸೇರಿದಂತೆ ಕರ್ನಾಟಕದ ರೈತರು ಯಾರ್ಯಾರಿದ್ರು ಎಲ್ಲರನ್ನೂ ಕೂಡ ಕೆಳಗಡೆ ಇಳಿಸ್ತಾರೆ. ಆ ಸಂದರ್ಭದಲ್ಲಿ ಒಂದು ತಳ್ಳಾಟ ನೂಕಾಟ ಆಗುತ್ತೆ, ಆಗ ಕೆಳಗೆ ಬೀಳ್ತಾರೆ ಪದ್ಮಾ ಅವರು. ಅವರ ತಾಯಿ ಅವರ ತಲೆಗೆ ಕೂಡ ಗಾಯ ಆಗಿರುವಂತಹ ವಿಜುವಲ್ಸ್ ಅನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು. ಸೊ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ರೈತರ ಪರವಾಗಿ ಅಂದ್ರೆ ನಮ್ಮ ಘೋಷಣೆಗಳು ಕೂಡ ಕೂಗ್ತಾರೆ. ಆ ವಿಜುವಲ್ಸ್ ಅಲ್ಲಿ ನಾವು ನೋಡ್ತೇವೆ ನಮಗೆ ರೈತರನ್ನು ಯಾವ ಮಟ್ಟಕ್ಕೆ ತಳಿತಾ ಇದ್ದಾರೆ, ರೈತ ಚಳುವಳಿಯನ್ನು ಯಾವ ರೀತಿ ಸರ್ಕಾರ ಹತ್ತಿಕ್ತಾ ಇದೆ. ಇದು ನಡೆಯುವಂತ ವಿಧಾನ ಅಲ್ಲ, ರೈತರನ್ನ ನಡೆಸಿಕೊಳ್ಳುವ ವಿಧಾನ ಅಲ್ಲ ಅನ್ನುವಂತ ಧಿಕ್ಕಾರಗಳನ್ನು ಕೂಡ ಕೂಗುವಂತದ್ದು ನಾವು ಕೇಳ್ತೇವೆ. ಪದ್ಮಾ ಅವರ ಆರೋಗ್ಯ ಸ್ಥಿತಿ ಈಗ ಸರಿಯಾಗಿದೆ. ನಿನ್ನೆ ಈವನ್ ಶಾಂತಕುಮಾರ್ ಅವರು ದೆಹಲಿಗೆ ಬಂದಿದ್ರು, ಇಲ್ಲಿಂದ ಪುನಃ ಅಲ್ಲಿಗೆ ಹೋಗಿ ಅವರ ಆರೋಗ್ಯ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸಿಂಗು ಬಾರ್ಡರ್ಗೆ ಬರುವಂತ ಸಾಧ್ಯತೆ ಇದೆ. ಪ್ರತಿಮಾ, ಅಂದ್ರೆ ಮಂಜು, ಈಗ ಎಲ್ಲರನ್ನ ಅಲ್ಲಲ್ಲೇ ತಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆಯಾ ಅಥವಾ ಈ ಕಡೆ ಬಾರ್ಡರ್ಗೆ ಅವ್ರಿಗೆ ಬರೋದಕ್ಕೆ ಸಾಧ್ಯ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ಸುಮಾರು ಎಷ್ಟು ಜನ ಬರ್ತಾ ಇರಬಹುದು, ಅಂದಾಜು ಸಿಗ್ತಾ ಇದೆಯಾ ಹೇಗೆ ಅಂತ? ಇದು ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರ ರೈತರನ್ನ ರಸ್ತೆಗೆ ಇಳಿಸಿಕೊಂಡು ಕೇಂದ್ರ ಸರ್ಕಾರ ಹೇಳುವಂತೆ ಅವರು ನಾವು ಕೈ ಸುಟ್ಕೊಂಡ್ವಿ ಅನ್ನುವಂತ ಮಾತನ್ನ ಕೇಂದ್ರ ಸರ್ಕಾರ ಯಾವಾಗ್ಲೂ ಹೇಳ್ತಾ ಇರುತ್ತೆ. ಸೊ ಆ ಕೈ ಸುಟ್ಕೊಳ್ಳೋ ಕೆಲಸವನ್ನ ಈ ಬಾರಿ ಮಾಡಿಲ್ಲ ಅನ್ನುವಂಥದ್ದು. ಅಂದ್ರೆ ಎಲ್ಲೆಲ್ಲಿ ಕಡಿಮೆ ಮಾಡಬಹುದೋ ಎಲ್ಲ ಕಡೆಗಳಿಂದಲೂ ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ ಅವ್ರನ್ನ. ಅಂದ್ರೆ ದಾರಿ ತಪ್ಪಿಸೋದು ಮೀನ್ಸ್ ಕೆಲವು ಕಡೆ ಟ್ರೈನಲ್ಲಿ ಸಿಕ್ಕಿದ್ರೆ ಅಲ್ಲೇ ಅವರನ್ನ ವಶಕ್ಕೆ ಪಡೆಯುವಂಥದ್ದು, ಅದೇ ರೀತಿ ರಸ್ತೆಗೆ ಬಂದಂತ ಸಂದರ್ಭದಲ್ಲಿ ತಡೆದು ಅವ್ರನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗುವಂಥದ್ದು. ಸೊ ಹೀಗೆ ಎಲ್ಲಾ ರೀತಿಯ ವಿವಿಧ ಪ್ರಯತ್ನಗಳು ಪೊಲೀಸರ ಕಡೆಯಿಂದ ಆಗ್ತಾ ಇದೆ. ಆದರೂ ಕೂಡ ಇವತ್ತು 11 ಗಂಟೆಯ ಹೊತ್ತಿಗೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೇವೆ, ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡ್ತೇವೆ ಅನ್ನುವಂಥದ್ದು ರೈತರ ಘೋಷಣೆ ಆಗಿತ್ತು ಮತ್ತು ಅವರ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ಭಾಗದಲ್ಲಿ ಯಾರ್ಯಾರು ಇದ್ದಾರೋ ಅದೇ ಸ್ಥಳದಲ್ಲಿ ಮಾಡಬೇಕು ಅನ್ನುವಂಥದ್ದು ಕೂಡ ಆಗಿದೆ. ಯಾಕಂದ್ರೆ ನಾವು ಈಗ ಇರುವಂತ ಈ ಪ್ಲೇಸ್ನಲ್ಲಿ, ಸಿಂಗು ಗಡಿಗೆ ಬರುವಂತ ಪ್ಲೇಸ್ನಲ್ಲಿ ಹರಿಯಾಣ ಅಂಬಾಲ ಅಂದ್ರೆ ಪಂಜಾಬ್ನಿಂದ ಬರುವಂತಹ ಗಡಿ ಕೂಡ ಅಲ್ಲಿರುತ್ತೆ, ಹರಿಯಾಣದಲ್ಲಿ ಅಂಬಾಲ ಬಳಿ, ಅಲ್ಲೇ ತಡೀತಾರೆ. ಅಲ್ಲಿಂದ ಮುಂದಕ್ಕೆ ಬಿಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ಹೊರತುಪಡಿಸಿ ಈ ಭಾಗದ ಅಂದ್ರೆ ಹರಿಯಾಣ ಭಾಗದ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತ ರೈತರು ಇಲ್ಲಿಗೆ ಬರಬಹುದು ಅನ್ನುವಂತ ಲೆಕ್ಕಾಚಾರ ಪೊಲೀಸರಿಗೆ ಇದೆ. ಹಾಗಾಗಿ ಇದೇ ಹಿನ್ನೆಲೆಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರತಿಮಾ, ಎಸ್ ಮಂಜು, ಮತ್ತೆ ಸಂಪರ್ಕಿಸ್ತೀನಿ ನಿಮ್ಮನ್ನ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.